आक्रोजन्तो निराजा भयबर विवश स्वाजया चिन्न दर्पाः पाशन्तो देशनाशस्त्विति बत कुदयाम् नाशमाश दशाशु धावन्तो श्लीलशीला वितत शपत शापा शिवा शान्त शौर्याः त्वद्व्याख्या सिंहनादे सपदि ददृशिरे मायि गोमायवस्ते। ಶ್ರೀಮದಾಚಾರ್ಯರ ಅವತಾರದ ಮುಂಚೆ ಭೀಮಸೇನ ದೇವರಾದಾಗೆ ಮಧ್ವಾಚಾರ್ಯರಾಗಿ ಅವತಾರ ಮಾಡಲಿಕ್ಕೆ ಏನು ಸ್ಲಾಟು ಬೇಕೋ ಅದನ್ನು ಮಾಡಿಕೊಂಡಿದ್ರು. ಕಲಿಯುಗದಲ್ಲಿ ಅದನ್ನು ಎಲ್ಲ ಕಾಲದಲ್ಲೂ ಯಾವ ಸಿದ್ಧಾಂತವೂ ಹೊಸದಾಗಿ ಬಂದದ್ದಲ್ಲ, ಎಲ್ಲ ಸಿದ್ಧಾಂತವೂ ಅನಾದಿ ಕಾಲದಿಂದ ಇರುತ್ತೆ. ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಮಧ್ವಾಚಾರ್ಯರು ಬಂದದ್ದರಿಂದ ಮಧ್ವ ಸಿದ್ಧಾಂತ ಬಂತು ಅಂತ ಹೇಳೇ ಇಲ್ಲ. ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ, ಮಧ್ವರು ವಿಶೇಷವಾಗಿ ಅದನ್ನು ಎತ್ತಿ ಹಿಡಿದದ್ದರಿಂದ ಮಧ್ವ ಸಿದ್ಧಾಂತ ಹೌದು. ಆದರೆ ಮಧ್ವಾಚಾರ್ಯರು ಜೀವನಿಗೆ ಪರಮಾತ್ಮನಿಗೆ ಭೇದ ಇದೆ, ಪಂಚಭೇದ ತಾರತಮ್ಯಗಳನ್ನು ಆಚಾರ್ಯರು ತಿಳಿಸಿದ್ದರಿಂದ ಕ್ರಿಯೇಟ್ ಆದದ್ದಲ್ಲ, ಇದ್ದದ್ದನ್ನು ಆಚಾರ್ಯರು ತಿಳಿಸಿದ್ದು. ಅದನ್ನೇ ರಾಘವೇಂದ್ರ ಸ್ವಾಮಿಗಳು ಅನಾದಿತಃ ಅನಾದಿಕಾಲದಿಂದ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ, ಸಜ್ಜನರು ನಂಬಿದ, ಸಜ್ಜನರು ವಿಶ್ವಾಸ ಮಾಡಿದ, ಸಜ್ಜನರು ಫಾಲೋ ಮಾಡಿದ ಸಿದ್ಧಾಂತವನ್ನು ಪರಂಪರಾ ಪ್ರಾಪ್ತ. ಅದಕ್ಕೊಂದು ಪರಂಪರೆ ಇದೆ. ಅದೇನಾಗತ್ತೆ, ಕೆಲವೊಮ್ಮೆ ಎಲ್ಲ ಒಂದೊಂದು ಕಾಲದಲ್ಲಿ ಒಂದೊಂದು ಸಿದ್ಧಾಂತ ಅಪ್ರೈಸಿಂಗ್ ಆಗತ್ತಂತೆ. ಅಪ್ರೈಸಿಂಗ್ ಆಗತ್ತೆ, ದೇವರ ಸಂಕಲ್ಪವೇ ಹಾಗೆ ಮಾಡಿಕೊಟ್ಟಿಯಾನು. ಬೌದ್ಧ ಸಿದ್ಧಾಂತ ಒಮ್ಮೆ, ಜೈನ ಸಿದ್ಧಾಂತ ಒಮ್ಮೆ, ಮಾಯಾವಾದ ಸಿದ್ಧಾಂತ ಒಮ್ಮೆ. ಹೀಗಿದ್ದಾಗ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನ, ಯಾಕೆಂದರೆ ಕೃತಯುಗದಲ್ಲಿ ಹಿರಣ್ಯಕಶ್ಯಪು ನಾನೇ ದೇವರು ಅಂದ, ನನ್ನನ್ನು ಬಿಟ್ಟು ಮತ್ತೊಬ್ಬ ದೇವರಿಲ್ಲ, ನನ್ನನ್ನೇ ಆರಾಧನೆ ಮಾಡಿ ಅಂದ. ಪ್ರಹ್ಲಾದರಾಜರಂದರು ದೇವರೊಬ್ಬ ಇದ್ದಾನೆ, ಅವನು ಸರ್ವೋತ್ತಮ, ಅವನು ನನ್ನನ್ನು ರಕ್ಷಣೆ ಮಾಡ್ತಾನೆ. ಆಗ ದೇವರು ನಾನೇ ಅಂದವನು ಹೋದ, ದೇವರು ನನ್ನನ್ನು ರಕ್ಷಣೆ ಮಾಡ್ತಾನೆ ಅನ್ನುವವನು ಉಳಿದ. ವೀನನ ಕಾಲದಲ್ಲೂ ಹಾಗೆ ಆಯಿತು, ವೀನ ಅಂದ ನಾನೇ ದೇವರು, ಇನ್ಯಾರೂ ಇಲ್ಲ, ಅವನು ಪೌಂಡ್ರಕ ವಾಸುದೇವನೇ. ಹೀಗಾಗಿ ಯಾರು ಹೊಸದಾಗಿ ಜಗಳವನ್ನು ತೆಗೆದದ್ದು, ಹೊಸದಾಗಿ ಇದ್ದದ್ದನ್ನು ಹೇಳೋದು ಸೈಂಟಿಫಿಕ್ ಫೀಲ್ಡಲ್ಲಿ ಅದನ್ನು ಒಪ್ಪಿಕೊಳ್ತಾರೆ. ಅದರಲ್ಲೂ ಅನೇಕ ಇನ್ವೆನ್ಷನ್ಸು ಮತ್ತೊಂದು ಮಗದೊಂದು ಆದಮೇಲೆ ನಂತರದ ಜನಾಂಗ ಅದನ್ನು, ಈಗ ರುದರ್ಫೋರ್ಡ್ ಅನ್ನೋನು ಬಂದಿದ್ದ, ಅವನು ಹೇಳಿದ್ದ ಆಟಮ್ಸ್ ಕೆನಾಟ್ ಬಿ ಸ್ಪ್ಲಿಟೆಡ್, ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಸ್ಪ್ಲಿಟೆಡ್ ಅಂತ. ಅದನ್ನೇನು ಮಾಡಲಿಕ್ಕಾಗೋದಿಲ್ಲ, ಅಣುವನ್ನು ಒಂದೇ ರೀತಿಯಾಗಿ ಇರಬೇಕು ಅಂತ. ಅವನ ನಂತರದಲ್ಲಿ ಬಂದವನು ನ್ಯೂಟನ್ನು. ಆಟಮ್ಸ್ ಕ್ಯಾನ್ ಬಿ ಸ್ಪ್ಲಿಟೆಡ್ ಇಂಟು ತ್ರೀ ಪಾರ್ಟ್ಸ್, ಪ್ರೋಟಾನ್ ನ್ಯೂಟ್ರಾನ್ ಆ್ಯಂಡ್ ಎಲೆಕ್ಟ್ರಾನ್ ಅಂಥೇಳಿ ಸ್ಪ್ಲಿಟ್ ಮಾಡಿದ, ಅದೇ ಜಗತ್ತಿಗೆ ವಿಪತ್ತು ಆಯಿತು. ಅದು ಸ್ಪ್ಲಿಟ್ ಮಾಡಿದ್ದಲ್ಲ, ಇದ್ದದ್ದನ್ನು ತಿಳಿಸಿಕೊಟ್ಟ. E=MC² ಎಮ್ ಸಿ ಸ್ಕ್ವೇರ್ ಅಂತ ಕಂಡುಹಿಡಿದು, ಆ ನ್ಯೂಕ್ಲಿಯರ್ ಬಾಂಬನ್ನು ಕಂಡುಹಿಡಿದು, ಇವತ್ತೆಲ್ಲರೂ ಇಟ್ಕೊಂಡು ಯಾರು ನಿಮ್ಮ ಮೇಲೆ ನಾವು ಬಿಸಾಕ್ತೀವಿ, ನಮ್ಮ ಮೇಲೆ ನೀವು ಬಿಸಾಕ್ತೀರಿ ಅಂತ, ಲೇಸ್ತೇ ಮಂಚೋಡ್ಕಾದು ಅಂತ. ಸೊ ಪ್ರತಿಯೊಂದು ಸಿದ್ಧಾಂತ ಇಷ್ಟು ವರ್ಷ ನಂಬಿಕೊಂಡು ಬಂದಿತ್ತಲ್ಲ, ಬಿಗ್ ಬ್ಯಾಂಗ್ ಥಿಯರಿ ಇಷ್ಟು ವರ್ಷ, ಈಗ ಹೋದ ವರ್ಷವೋ ಏನೋ ಅದು ಇಲ್ಲ ಅಂತ ಆಯಿತು. ಇದ್ದಕ್ಕಿದ್ದ ಹಾಗೆ ಅದೊಂದು ಎಕ್ಸ್ಪ್ಲೋರ್ಡ್ ಆಯಿತು, ತಾನೇ ಹಾಗಾಯಿತು. ಬಿಗ್ ಬ್ಯಾಂಗ್ ಥಿಯರಿ ಇಷ್ಟು ವರ್ಷ ಇತ್ತು ನಂಬಿಕೆಯಲ್ಲಿ, ಆದರೆ ಇವತ್ತು ಬಿದ್ದೋಯ್ತು. ಸೊ ಎಲ್ಲ ಕಡೆ ಇನ್ವೆನ್ಷನ್ಸ್ ಅಂತ ಹಿಂದಿನದ್ದು ಅಲ್ಲ ಅಂತ ತಿಳಿಸಿಕೊಳ್ಳಿಕ್ಕೆ ಹೊಸದಾಗಿ ಬರ್ತಾ ಇರತ್ತೆ. ಈ ಸಿದ್ಧಾಂತಗಳು ಎಲ್ಲ ಕಾಲದಲ್ಲಿ ಇರುತ್ತೆ. ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬರು ಇದು ವ್ಯಕ್ತಿಯನ್ನು ಬೈಬೇಕು ಮಾಡಬೇಕು ಅಂತಲ್ಲ, ಇದ್ದದ್ದನ್ನು ಜಗತ್ತಿಗೆ ತಿಳಿಸಿಕೊಡಬೇಕು. ಏನು ವಾಸ್ತವ ಸಂಗತಿ, ವೇದದ ಅಭಿಪ್ರಾಯ ಏನು, ವೇದವ್ಯಾಸ ದೇವರ ಅಭಿಪ್ರಾಯವೇನು, ವೇದದ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ವೇದವ್ಯಾಸ ದೇವರು ಫಾರ್ಮುಲಾಸ್ ಮಾಡಿಕೊಟ್ರು ಬ್ರಹ್ಮಸೂತ್ರಗಳು ಅಂತ. ಆ ಬ್ರಹ್ಮಸೂತ್ರಗಳನ್ನು ವೇದಕ್ಕೆ ಅಪ್ಲೈ ಮಾಡಿದಾಗ ವೇದದ ನಿಜವಾದ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಲಿಕ್ಕೆ ಅನೇಕ ಭಾಷ್ಯಕಾರರು ಬಂದರು. ಶ್ರೀಮದಾಚಾರ್ಯರ ಮುಂಚೆ 21 ಜನ ಬಂದರು. ಭಾಷ್ಯ ಅಂದರೆ ಆ ವೇದಕ್ಕೂ ಆ ವೇದವ್ಯಾಸ ದೇವರು ಬರೆದ ಸೂತ್ರಗಳಿಗೂ ಸಮನ್ವಯವನ್ನು ಮಾಡಿ
ಇದು ಈ ವೇದದ ಅರ್ಥ, ಈ ಸೂತ್ರ ಅಪ್ಲೈ ಮಾಡಿದಾಗ ಇದು ಇದರ ಅಭಿಪ್ರಾಯ ಅಂತ ತಿಳಿಸೋದೇ ಭಾಷ್ಯ. ಅದು ಅವರವರ ಇಂಟರ್ಪ್ರಿಟೇಷನ್ಗೆ ತಕ್ಕ ಹಾಗೆ ಇತ್ತು. ಹಾಗಾಗಿ ಆಚಾರ್ಯರು ಬಂದು ನಿಜವಾದ ವೇದವ್ಯಾಸ ದೇವರ ಅಭಿಪ್ರಾಯವನ್ನು ತಿಳಿಸಿ ಬಹಳ ಅದಕ್ಕೆ ವಾದಿರಾಜರಂತಾರೆ, ಅಂತೆ ಸಿದ್ಧಸ್ತು ಸಿದ್ಧಾಂತ, ಕಡೆಯಲ್ಲಿ ಬಂದದ್ದು ಸಿದ್ಧಾಂತ ಅದು ಶ್ರೀಮದ್ ಆಚಾರ್ಯರು 22ನೇದು ಬರೆದಿದ್ದಾರೆ ಅಂತ. ಸೊ ಇದು ಎಲ್ಲ ಕಾಲದಲ್ಲಿ ಇದ್ದದ್ದು. ಶ್ರೀಮದ್ ಆಚಾರ್ಯರ ಅವತಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡ್ರು. ಇವರೆಲ್ಲ ಏನೇನೋ ಶಾಸ್ತ್ರವನ್ನೆಲ್ಲ ರಚನೆ ಮಾಡಿ ಇದೇ ವೇದದ ಅಭಿಪ್ರಾಯ ಹಾಗೆ ಹೀಗೆ ಅಂದಾಗ ಅವರ ದೊಡ್ಡ ವಿಷವೃಕ್ಷವನ್ನು ಸುಡಲಿಕ್ಕೆ ಒಂದು ದೊಡ್ಡ ಕಾಡಗಿಚ್ಚು, ಅದ್ಯಾವುದು ಶ್ರೀಮದ್ ಆಚಾರ್ಯರ ಮಾತು ಅದು ಕಾಡಗಿಚ್ಚಂತೆ. ಶ್ರೀಮದ್ ಆಚಾರ್ಯರ ಪ್ರಮಾಣಗಳು ಅದೊಂದು ಕಾಡಗಿಚ್ಚು. ಜ್ವಾಲಾಮಾಲ ಜ್ವಾಲೆ ಉರಿ ಅದರ ಮಾಲೆ, ಮಾಲೆ ಅಂದರೆ ಅದು ಚೂರೇ ಕಿಡಿ ಇದ್ದರೆ ಏನು ಸುಡೋದಿಲ್ಲ, ಅದು ಪೂರ್ಣ ಮಾಲೆ ಅಂತ ಒಂದಾದ ಮೇಲೆ ಒಂದು ಬರ್ತಾನೆ ಇದ್ದರೆ ಜ್ವಾಲಾಮಾಲ. ಈಗ ಒಂದೇ ಪಟಾಕಿ ಇಟ್ಟಿದ್ದಾರೆ ಅಂದರೆ ನಾವು ಹೊರಟೋಗ್ತೀವಿ ಗಾಡೀಲಿ. ಸ್ವಾಮಿ ಸರ ಹಚ್ಚಿರೋದು, ಆಮೇಲೆ ನಿಮ್ಮ ಹೆಸರಲ್ಲಿ ಹಚ್ಚಬೇಕಾಗತ್ತೆ ಸರ, ಬೇಡಪ್ಪ ಅದು ಹೊಡೆದ ಮೇಲೆ ನಾವು ಮುಂದೆ ಹೋಗ್ತೀವಿ ಅಂತ. ಒಂದೇ ಪಟಾಕಿ ಅಂದರೆ ಭಯ ಇಲ್ಲ, ಅದರದೊಂದು ಮಾಲೆ ಇದೆ ಅಂದರೆ ಭಯ ಆಗತ್ತೆ, ಎಲ್ಲಿ ಯಾವುದು ಬಂದು ನಮಗೆ ತಗಲತ್ತೋ ಅಂತ. ಜ್ವಾಲೆಯ ಮಾಲೆ ಅಂತದು ಪರಂಪರೆ. ಅಂತಹ ಜ್ವಾಲಾಮಾಲ ಯಾವುದದು? ವಿಷತರು ದಾಹ ದಕ್ಷ ಪ್ರಮಾಣ ಜ್ವಾಲ. ಹುಚ್ಚುಚ್ಚಾಗಿ ದೇವರ ಬಗ್ಗೆ ನಿರೂಪಣೆ ಮಾಡಿದ ವಿಷವೃಕ್ಷವನ್ನು ಪೂರ್ಣ ಸುಡುವುದರಲ್ಲಿ ದಕ್ಷವಾದ ಜ್ವಾಲೆಯ ಮಾಲೆ ಯಾವುದು ಅಂದರೆ ಶ್ರೀಮದಾಚಾರ್ಯರು ಕೊಟ್ಟಂತಹ ಪ್ರಮಾಣಗಳು. ಅಂತಹ ಧರಾಗ್ನಿ ಧರಿಸಿದ ಅಗ್ನಿಯಂತಿರುವ ತೃತೀಯತೆ ಅವತಾರ ತೃತೀಯ ವಿಜಯತೆ, ನಿಮ್ಮ ಮೂರನೇ ಅವತಾರ ಅದು ತೃತೀಯ. ಭೀಮಸೇನ ದೇವರಿಗೂ ಅದೇ ಅರ್ಥ. ಏನು ಭೀಮ ಅಂದರೆ? ಭೀಮ ಅಂದರೆ ಭಯಂಕರ ಅಂತ ಒಂದು ಅರ್ಥ ಕೋಶದಲ್ಲಿದೆ. ಆಚಾರ್ಯರಂತಾರೆ ಭೀಮಸೇನ ಅಂದರೆ ಏನು? ಭೃತಾಹ ಮಾಹ ಏನ ಸಹ ಭೀಮ. ದೇವರ ಬಗ್ಗೆ ತಿಳಿಸುವ ಮಟೀರಿಯಲ್ ಏನೇನಿದೆ, ವೇದ ಇತಿಹಾಸ ಪುರಾಣ ಶಾಸ್ತ್ರ ಎಲ್ಲವೂ ತಮ್ಮ ತಲೆಯಲ್ಲಿ ಯಾವಾಗಲೂ ತುಂಬಿಕೊಂಡವರು ಯಾರೋ ಅವರು ಭೀಮ. ಭೃತಾಹ ಮಾ ಅಂದರೆ ಪ್ರಮಾಣಗಳು, ಎಲ್ಲ ಪ್ರಮಾಣಗಳನ್ನು ತಲೆಯಲ್ಲಿ ತುಂಬಿಕೊಂಡವರು ಅಷ್ಟೇ ಅಲ್ಲ, ಎಲ್ಲವೂ ಯಾವಾಗ ಬೇಕು ರಿಟ್ರೈವ್ ಆಗತ್ತೆ. ಮನೆಯಲ್ಲಿ ಸಾವಿರಾರು ಪುಸ್ತಕ ಇದೆ ನೋಡ್ತೀರಾ, ಓ ಸಾವಿರಾರು ಇದೆ ಅಂತ ಬೀರುಗೆ ನಮಸ್ಕಾರ ಮಾಡಿಬಿಡ್ತೀನಿ, ಪ್ರಯೋಜನ ಇಲ್ಲ. ಎಲ್ಲಿ ಯಾವ ಪುಸ್ತಕ ಇದೆ, ಯಾವ ಪುಸ್ತಕದಲ್ಲಿ ಯಾವ ವಿಷಯ ಇದೆ ಅಂತಂದರೆ ಅದಕ್ಕೆ ಅರ್ಥ ಇದೆ. ಮಸ್ತಕದಲ್ಲೇ ಇರೋದು ಹಿಂದೆ ಅದಾಗೋದಿಲ್ಲ. ಈಗ ಮತ್ತೆ ಸೇನ ಅಂದ್ರೇನು? ಇನ ಅಂದರೆ ಒಡೆಯ ಸ್ವಾಮಿ ಅಂತ. ಇನ ಅಂದರೆ ಒಡೆಯ, ಸಾ ಅಂದರೆ ಕೂಡಿರೋದು. ಇನೇನ ಸಹಿತ ಸೇನಃ, ಸ್ವಾಮಿಯಿಂದ ಕೂಡಿದವನು, ಎಲ್ಲ ಪ್ರಮಾಣಗಳನ್ನು ತಲೆಯಲ್ಲಿ ಹೊತ್ತವನು, ಸದಾ ತನ್ನ ಸ್ವಾಮಿಯಾದ ಶ್ರೀಹರಿಯಿಂದ ಕೂಡಿದವನು. ಕೂಡಿದವನು ಇನ್ನು ಅನ್ನೋದರ ಅಭಿಪ್ರಾಯ ಏನು? ನಾವು ದೇವರಿಂದ ಕೂಡೇ ಇದ್ದೇವೆ. ಏಕೆಂದರೆ ದೇವರು ಇಲ್ಲ ಅಂತಾದರೆ ನಾವಿರೋದೂ ಇಲ್ಲ, ಅವನು ಆಮ್ನಿ ಪ್ರೆಸೆಂಟ್ ಆಗೋದಿಲ್ಲ, ಅವನು ಸರ್ವತ್ರ ವ್ಯಾಪ್ತ. ಹಾಗಾದರೆ ಭೀಮಸೇನನ್ ಮಾತ್ರ ಏನು? ದೇವರು ಇದ್ದ ಅರಿವು ಅವನಿಗೆ ಯಾವಾಗಲೂ ಇದೆ. ನಿನಗೆ ಸಂಪತ್ತಿರೋದು ಮುಖ್ಯ ಅಲ್ಲ, ಸಂಪತ್ತಿನ ಅರಿವು ತುಂಬ ಮುಖ್ಯ. ಅದಕ್ಕೆ ಟೀಕಾರಂತಾರೆ, ಸರ್ಪ ಭಯ ಜನಕ ಅಲ್ಲಂತೆ, ಸರ್ಪದ ಜ್ಞಾನ ಭಯ ಜನಕ ಅಂತ. ಸರ್ಪ ಯಾಕೆಂದರೆ ಸರ್ಪವೇ ಭಯವನ್ನು ಹುಟ್ಟಿಸುವುದಾದರೆ ಮಗುವಿಗೂ ಭಯ ಆಗಬೇಕಾಗಿತ್ತು. ಮಗುಗೆ ಭಯ ಇಲ್ಲ, ಓಡತ್ತೆ ಸರ್ಪನ ಹಿಡ್ಕೊಳ್ಳಿಕ್ಕೆ, ಎದೆ ಓಡ್ಕೊಂಡು ನಾವು ಓಡ್ತೀವಿ, ಅಯ್ಯೋ ಅದು ಹಾವು, ಮಗು ಗೊತ್ತಿಲ್ಲ, ನಿಂಗೆ ಗೊತ್ತಲ್ಲ ಹೋಗಿ ಎತ್ಕೋ, ಅದು ಕಚ್ಚಿಬಿಟ್ರೆ ಕಷ್ಟ, ಮಗು ಗೊತ್ತಿಲ್ಲ. ಹಾಗಾದರೆ ಸರ್ಪ ಭಯಜನಕವ ಅಲ್ಲ, ಸರ್ಪದ ಜ್ಞಾನ, ಇದು ಕಚ್ಚಿದರೆ ನಾನು ಸಾಯಿತೇನೆ ಅನ್ನೋ ಜ್ಞಾನ ಇದೆಯಲ್ಲ, ಆ ತಿಳುವಳಿಕೆ ಇಲ್ಲ ಅಂದರೆ ಸರ್ಪದ ಭಯ ಇರೋದಿಲ್ಲ. ಅಯ್ಯ ಅದು ಏನು ಕಚ್ಚಲ್ಲ, ಅದು ಕಚ್ಚಿದ್ರು ನಾನು ಸಾಯಲ್ಲ ಅನ್ನೋ ವಿಶ್ವಾಸ ಇದ್ದರೆ ಹಿಡಿತಾನೆ. ಹೀಗಾಗಿ ಆ ಆಚಾರ್ಯರ ಪ್ರಮಾಣ ಭೀಮಸೇನ ಅಂದರೆ ಎಲ್ಲ ಪ್ರಮಾಣಗಳು, ಮಾತರಿಶ್ವ ಅಂತಾನೆ ಕರೀತಾರ ಅವನು, ಎಲ್ಲ ಪ್ರಮಾಣಗಳನ್ನು ತಲೆಯಲ್ಲಿ ಇಟ್ಟುಕೊಂಡವರು. ಎಲ್ಲ ಆ ಮಧ್ವರಾಯರ ಮೂರನೇ ಅವತಾರ, ಹೇ ಮಧ್ವರಾಯರೇ ನಿಮ್ಮ ಮೂರನೇ ಅವತಾರ ತುಂಬ ಅದ್ಭುತವಾದದ್ದು. ಮಧ್ವರಾಯರ ಯಾವಾಗ ಇದನ್ನೆಲ್ಲ ಮಾಡಿದರು? ಪರಮಾತ್ಮ ಅನಂತ ಗುಣಪರಿಪೂರ್ಣ ದೋಷ ದೂರ ಅಂತ ಪ್ರಮಾಣಗಳನ್ನು ಕೊಟ್ಟರು. ಇದನ್ನು ಪ್ರತಿಪಾದನೆ ಮಾಡಿದವರು
ಅವರೆಲ್ಲ ಕೂಗಾಡ್ಲಿಕ್ಕೆ ಶುರು ಮಾಡಿದ್ರು. ಆಕ್ರೋಶಂತೋ ನಿರಾಶಾ ಭಯವರ ವಿವಶ ಸ್ವಾಶಯ ಚಿನ್ನದರ್ಪ ವಾಶಂತೋ ದೇಶನಾಶಸ್ತ್ವಿತಿ ಬತ ಕುದಿಯಾಂ ನಾಶಮಾಶ ದಶಾಶು. ಏ ಇದು ಅನ್ಯಾಯ. ಆಕ್ರೋಶಂತೋ ನಿರಾಶ ವಾಶಂತೋ ದೇಶನಾಶ ಸ್ಥಿತಿ ಬತ ಕುದಿಯಾಂ ನಾಶಮಾಶ ದಶಾಶು ಧಾವಂತೋ ಶ್ಲೀಲಶೀಲ ವಿತತ ಶಪತ ಶಾಪ ಶಿವ ವಿತತ ಶಪತಶ ವಿತತ ಶಪತ ಶಾಪ ಶಿವ ಶಾಂತ ಶೌರ್ಯ ಸ್ವದ್ವ್ಯಾಖ್ಯಾ ಸಿಂಹನಾದೇ ಸಪದಿ ದದೃಶಿರೆ ಮಾಯಿ ಗೋಮಾಯವಸ್ಥೆ. 12ನೇ ಸರ್ಗ ಸುಮಧ್ವಿಜ, ಅದರ ಪೂರ್ಣ ವಿವರಣೆ ಈ ಶ್ಲೋಕದ ವಿವರಣೆ. ಅದು ಮಧ್ವಾಚಾರ್ಯರ ವಾದವೈಖರಿಯನ್ನು ಆ ಕಾಲದಲ್ಲಿ ಕೇಳಿ ಎಲ್ಲರಿಗೂ ಭಯ ಆಯ್ತಂತೆ. ಪಾಪ ಅವನು ಗೆಲೀಲಿಯೋನನ್ನು ಕೊಂದಾಕ್ಬಿಟ್ರಲ್ಲ. ನಾವು ಇತಿಹಾಸದಲ್ಲಿ ಕೇಳ್ತೀವಿ, ಗೆಲೀಲಿಯೋ ಅನ್ನುವ ದೊಡ್ಡ ಸೈಂಟಿಸ್ಟು, ಅವನು ಮೊದಲನೇ ಬಾರಿ ಹೇಳ್ದ ಭೂಮಿ ಗುಂಡಾಗಿದೆ, ಅದು ಇದ್ದದ್ದು, ಇವರೆಲ್ಲ ಚೌಕಟ್ಟಾಗಿದೆ ಅಂತ ತಿಳ್ಕೊಂಡಿದ್ರು. ಏ ನಾವು ನಂಬಿದ ನಮ್ಮ ನಂಬಿಕೆಗೆ ವಿರುದ್ಧವಾಗಿ ಆಡ್ತಾನೆ ಅಂತ ಕಲ್ಲು ತೆಗೆದುಕೊಂಡು ಅವನನ್ನು ಕೊಂದ್ರಂತೆ. ಮನುಷ್ಯನ ನಂಬಿಕೆ ಇದೆಯಲ್ಲ, ಆ ನಂಬಿಕೆಗೆ ವಿರುದ್ಧವಾಗಿ ಮಾತಾಡಿದಾಗ ಪ್ರಾಯ ಎಲ್ಲರೂ ಅದಕ್ಕೆ ವಿರೋಧ ಮಾಡೋರೆ. ಇದೊಂದು ಹೇಳಿದಾನೆ ಯಾಕೆ ಇರಬಾರದು ಅಂತ ಕೆಲವು ಬುದ್ಧಿಜೀವಿಗಳ ಬುದ್ಧಿ ಮಾತ್ರ ಕೆಲಸ ಮಾಡುತ್ತೆ. ಇಲ್ಲಾಂದರೆ ನಂಬಿಕೆಗೆ ವಿರುದ್ಧವಾಗಿ ಏನಾದರೂ ಆಡಿದ್ದೇವೆ ಅಂತಂದರೆ ಇವನು ಅನ್ಯಾಯ, ಇವನು ಅಯೋಗ್ಯ, ಇವನು ಸರಿ ಇಲ್ಲ, ಅಷ್ಟೇ ಅಲ್ಲ ಇವನಪ್ಪ ಸರಿ ಇಲ್ಲ, ಇವ್ರ ತಾತ ಸರಿ ಇಲ್ಲ. ಆಯಿತು, ನಮ್ಮಪ್ಪ ನಮ್ಮ ತಾತ ಸರಿ ಇಲ್ಲ, ನಾನು ಹೇಳಿದ್ದು ಸರಿ ಇದೆಯೋ ಇಲ್ಲೋ, ಇದನ್ನು ಒಪ್ಪುವುದಕ್ಕೆ ನಮ್ಮ ಮನಸ್ಸು ಒಪ್ಪೋದಿಲ್ಲ. ಆ ಗೆಲೀಲಿಯೋನನ್ನು ಕಲ್ಲು ತಗೊಂಡು ಹೊಡೆದು ಕೊಂದು 200 ವರ್ಷ ಆದ ಮೇಲೆ ಪಾಪ ಅಂದ್ರಂತೆ. ಪಾಪ ಅವನ ಅವತ್ತೇ ಅಂದಿದ್ದ, ಅವನ್ನ ಕೊಂದ್ರಂತೆ. 500 ವರ್ಷ ಯಾರಿರಲಿಲ್ಲ, ಕಲ್ಲು ತಗೊಂಡು ಹೊಡೆದವರು ಹೊರಟೋಗಿದ್ರು. ಇತಿಹಾಸ ಗೊತ್ತಾಗಿತ್ತು, ಓ ಭೂಮಿ ಗುಂಡಾಗಿದೆ, ಅವನು ಹೇಳಿದ್ದ, ನಾವು ನಂಬಲಿಲ್ಲ. ಸರ್ವಕಾಲ ಇಲ್ಲೋ ಹಾಗೆ ಆಯ್ತು. ಇವ್ರು ಯಾರೋ ಬಂದೆ ಯಾರೇ ತುಂಬ ಸುಂದರವಾಗಿ ವರ್ಣನೆ ಮಾಡ್ತಾರಲ್ಲಿ. ಏನಾಯಿತು, ಅವತ್ತಿನ ಕಾಲದಲ್ಲಿ ಇದ್ದ ದೊಡ್ಡ ವಿದ್ವಾಂಸರು ಪದ್ಮತೀರ್ಥ ಪುಂಡರೀಕಪುರಿ ಅಂತ ಇಬ್ಬರಂತೆ, ಅವರು ಮುಂದೆ ಒಂದು ದೊಡ್ಡ ಬೆಟಾಲಿಯನ್ ಎಲ್ಲ ಬಂದು ಹೇಳಿದ್ರು, ಸ್ವಾಮಿ ಅವ್ರು ಯಾರೋ ಒಬ್ಬರು ಮಧ್ವಾಚಾರ್ಯರು ಅಂತಿದ್ದಾರಂತೆ, ಅವರು ಫಸ್ಟ್ ಆಫ್ ಆಲ್ ನೋಡಲಿಕ್ಕೆ ತುಂಬ ಚೆನ್ನಾಗಿದ್ದಾರಂತ್ರಿ, ಅದೇ ಸಮಸ್ಯೆ ಆಗಿರೋದು, ಎಲ್ಲ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ. ಎಲ್ಲ ಏನಂತ ಯಾರು ಗೊತ್ತಾ ಅವ್ರನ್ನ, ಅವ್ರು ಯಾರು ವೇದವ್ಯಾಸ ದೇವರೇ ಹೀಗೆ ಬಂದಿರಬಹುದೋ ಏನೋ. ವೇದವ್ಯಾಸೋನ್ವೇಷ ವೇದೋ ನಮೂರ್ತೋ ದಿವ್ಯಾಮೂರ್ತಿರಿ ಯಸ್ಯ ಸಾ ಸುಸ್ಮಿತಸ್ಯ. 32 ಲಕ್ಷಣದಿಂದ ಕೂಡಿದ ಆಚಾರ್ಯರು, ಅವರನ್ನು ನೋಡೋದೇ ಒಂದು ಹಬ್ಬ ಅಂತ. ಹಾಗಾಗಿ ಶ್ರೀಮದಾಚಾರ್ಯರು ಅವರನ್ನು ನೋಡಿ ಎಲ್ಲ ಅಂದರು, ವೇದವ್ಯಾಸ ದೇವರೇ ಬಂದಿರಬೇಕು ಅಥವಾ ವೇದಗಳೇ ಮೂರ್ತಿ ಎತ್ತಿ ಬಂದಿದೆಯೋ ಏನೋ. ಈ ನಮಗೆಲ್ಲ ಬರೆದು ಕೊಟ್ಟಿರ್ತಾರೆ ವೇದಮೂರ್ತಿ ಅಂತ, ಇದರ ಮೇಲೆ ಉಪನಯನದ್ದೋ ಅಥವಾ ವಿವಾಹದ್ದೋ ಇನ್ವಿಟೇಷನ್ ಮೇಲೆ ಪಾಪ ವೇದಮೂರ್ತಿ ಅಂತ. ಎಲ್ಲಿ ವೇದವೋ ಏನೋ, ನಮಗೆಲ್ಲಿ ವೇದಮೂರ್ತಿ ಅಂತ, ವೇದಮೂತಿ ಅಂತ ಅನ್ಬೇಕಷ್ಟೇ, ಮೂತಿಯಿಂದ ಒಂದೋ ಎರಡೋ ವೇದ ಬರುತ್ತೆ ಅಂತ. ಹಾಗಾಗಿ ನಿಜವಾದ ವೇದಮೂರ್ತಿ, ಯಾಕೆಂದರೆ ಪದ್ಮನಾಭತೀರ್ಥರನ್ನು ಹಾಗೆ ಕರೆಯೋರಂತೆ. ಪದ್ಮನಾಭತೀರ್ಥರು ಅಂದರೆ ಯಾರು, ವೇದ ಪ್ರವಚನಾಚಾರ್ಯ ಶಿಷ್ಯ. ಯಾರಿವರು ಅಂದರೆ, ವೇದ ಪ್ರವಚನವನ್ನು ಮಾಡುವವರು ಅಂದರೆ ಆನಂದತೀರ್ಥ ಭಗವತ್ಪಾದರು, ಅವರ ಶಿಷ್ಯರು ಪದ್ಮನಾಭತೀರ್ಥರು. ಆಚಾರ್ಯರು ಹೇಳುವ ವೇದ ಅರ್ಥ ಆಗೋದಿರಲಿ, ಅವರು ಉಚ್ಚಾರಣೆ ಮಾಡಿದ್ದನ್ನು ಕೇಳಲಿಕ್ಕೆ ಆನಂದವಾಗಿರೋದಂತೆ ಕೇಳಲಿಕ್ಕೆ. ಪ್ರತ್ಯಯ ಪ್ರಕೃತ ಸಂಗಮ ಭಂಗಿಂ ಶಬ್ದಶಾಸ್ತ್ರ ವಿಹಿತಂ ಪ್ರತಿದರ್ಶ್ಯ. ಐತರೇಯ ಉಪನಿಷತ್ತನ್ನು ಅವರು ಒಂದು ಕೇರಳದ ನದಿ ತೀರದಲ್ಲಿ ಸುಂದರವಾಗಿ ವ್ಯಾಖ್ಯಾನವನ್ನು ಮಾಡಿದಾಗ ಅದು ಕೇಳಲಿಕ್ಕೆ ಚೆನ್ನಾಗಿತ್ತಂತ ಆಚಾರ್ಯರು ಹೇಳೋದು. ಅವ್ರ ಮಾತೇ ಚೆಂದ, ಯಾಕೆಂದರೆ ಅದು ನಾವು ನೀವಲ್ಲ, ರಾಮಚಂದ್ರ ಸರ್ಟಿಫೈ ಮಾಡಿರೋದು ಹನುಮಂತನ. ನಿನ್ನ ಮಾತು ಎಷ್ಟು ಚೆನ್ನಾಗಿರುತ್ತೋ, ನಿನ್ನ ಮಾತು ಯಾಕೆ ಮುಗಿಸ್ತೀವೋ ಅನ್ನೋ ಥರ ಇರುತ್ತೆ. ಇನ್ನೆಂಥ ದೊಡ್ಡ ಸರ್ಟಿಫಿಕೇಟ್ ರೀ. ಲಕ್ಷ್ಮಣನಿಗೆ ಹೇಳ್ತಾನೆ ನೋಡು, ಇವನ ಮಾತು ಹೇಳುತ್ತೆ ಇವನೆಲ್ಲ ಓದಿದಾನೆ ಅಂತ. ಎಲ್ಲವನ್ನ ಅಧ್ಯಯನ ಮಾಡದೇ ಇದ್ರೆ ಇಷ್ಟು ಸ್ಫುಟವಾಗಿ ಇಷ್ಟು ಸುಂದರವಾಗಿ ಮಾತು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಶ್ರೀರಾಮಚಂದ್ರ ಅಂತಾನೆ. ವಾಯುದೇವರ ಮಾತು ಭಗವಂತನಿಗೆ ತುಂಬ ಪ್ರೀತಿ ಅಂತ. ನಮ್ಮ ಆನಂದ ತೀರ್ಥರ ಮಾತು 15ನೇ ಸರ್ಗ ಸುಮಧ್ವಿಯಲ್ಲಿ ಅಂತಾರೆ, ಗಂಗೆ ಇದ್ದ ಹಾಗೆ, ನಾತ್ಯತ್ವರ ನಾತಿರಯ, ತುಂಬ ಸ್ಪೀಡ್ ಇಲ್ಲ, ತುಂಬ ನಿಧಾನ ಇಲ್ಲ, ನ ಸ್ಖಲಂತಿ, ಅಲ್ಲಲ್ಲೇ ಎಡವು ಕೆಲವು ಅಕ್ಷರಗಳನ್ನು ಬಿಟ್ಟು ಹೋಗೋದು,
ನಿರಂತರ ನೈರಂತರ್ಯ. ಕೆಲವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಇವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅರ್ಧ ನಿಮಿಷಕ್ಕೆ ಮುಗದೇ ಹೋಗುತ್ತೆ. ಮುಂದೇನು ಅಂದರು, ನಂಗೆ ಬರೋದು ಇಷ್ಟೇ ಮಾತು. ತುಂಬ ಚಂದ ಅಂದರೆ ಅರ್ಧ ನಿಮಿಷಕ್ಕೆ ಮುಗಿದೋದ್ರ ಗತಿ ಏನು ಅಲ್ಲ, ನಿರಂತರ. ಗಂಗಾ ಪ್ರವಾಹದಂತೆ ನಾತ್ಯತ್ವರ ನಾತಿರಯ ನಸ್ಖಲಂತಿ ನಿರಂತರ ಅನಾನಾಮಯವೇತ್ಯವ. ಅದಕ್ಕೆ ಸೈನ್ಯಕ್ಕೆ ಹೋಲಿಸಿದ್ರು. ಆ ಸೈನ್ಯ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ ಹಾಕಿದಾಗ ದೂರದಿಂದ ನೋಡಿದವರಿಗೆ ಏಕಕಾಲದಲ್ಲೇ ಎಲ್ಲರೂ ಕಾಲು ಎತ್ತಿರ್ತಾರೆ, ಏಕಕಾಲದಲ್ಲೇ ಇಳಿಸ್ತಾರೆ, ಅಷ್ಟು ಪ್ರಾಕ್ಟೀಸ್ ಮಾಡ್ತಾರೆ. ಹಾಗೆ ಶ್ರೀಮದಾಚಾರ್ಯರ ಮಾತನ್ನು ಕೇಳಿದರೆ ದೂರದಲ್ಲಿದ್ದವರು ಒಂದು ಹಮ್ಮಿಂಗ್ ಸೌಂಡ್ ಮಾತ್ರ ಕೇಳೋದು, ಅಷ್ಟು ಚೆನ್ನಾಗಿತ್ತಂತೆ ಗಂಗೆ ಇದ್ದಂತೆ ಅಂತ. 15ನೇ ಸರ್ಗದಲ್ಲಿ ಆಚಾರ್ಯರ ಭಾಷ್ಯ ಪ್ರವಚನದ ಮುಂಚೆ ಆಚಾರ್ಯರ ಮಾತು ಹೇಗಿತ್ತು ಅಂತ. ಇದನ್ನು ಕೇಳಿದ ಮೇಲೆ ವೇದವ್ಯಾಸವನ್ ಮೇಷವೇದೋನು ಮೂರ್ತೋ ದಿವ್ಯಾಮೂರ್ತಿರಿ ಎಸ್ ಸಾ ಸುಸ್ಮಿತಸ್ಯ ತದ್ರಷ್ಟೂಣಾಂ ಚೇತಿವಾಣಿ ಕೃಪಾಣಿ ನೂನಂ ಮಾಯಾಪಕ್ಷ ಮೂಲಂ ಚಿನತ್ತಿ. ನಿಜವಾಗಲೂ ಅವರು ಮಾಯಾವಾದವನ್ನು ಪೂರ್ಣ ಕಡೆದು ಹಾಕ್ತಾರೋ ಏನೋ ಅನ್ನೋ ಥರ ಇದೆ. ಯಾಕೆ ಭಯಪಡ್ತೀರಿ? ಒಂದು ಕೆಲಸ ಮಾಡಿ, ಶ್ರೀಮದಾಚಾರ್ಯರ ಪ್ರೋಗ್ರಾಮ್ ಲಿಸ್ಟನ್ನು ತಗೊಳ್ಳ್ರಿ. ಮುಂದೆ ಯಾವ ಊರಿನಲ್ಲಿ ಅವರ ಪ್ರೋಗ್ರಾಮು, ಭಿಕ್ಷೆಯಲ್ಲಿ, ಪಾದಪೂಜೆಯಲ್ಲಿ, ಅವರ ಉಪನ್ಯಾಸೆಯಲ್ಲಿ ತಗೊಳ್ಳ್ರಿ. ಅವರು ನಾಳೆ ದಿನ ತುಮಕೂರಿನಲ್ಲಿ ಪ್ರವಚನ ಮಾಡೋದಿದೆ ಅಂತ ಇಟ್ಕೊಳ್ಳುವ. ಮಧ್ವಾಚಾರ್ಯರ ಪ್ರವಚನ ತುಮಕೂರಿನಲ್ಲಿ, ಒಂದು 5,000-6,000 ಜನ ಸೇರೋರಿದ್ದಾರೆ. ಹಿಂದಿನ ದಿನ ನಾವು ಅಲ್ಲಿ ಹೋಗಿ ಪ್ರವಚನ ಮಾಡೋಣ. ಏನಂತ, ನಾಳೆ ಒಬ್ಬ ಅಯೋಗ್ಯ ಆಚಾರ್ಯರು ಬರ್ತಾಯಿದ್ದಾರೆ, ಅವರನ್ನು ನಿಮ್ಮ ಊರಿಗೆ ಸೇರಿಸ್ಬೇಡ್ರಿ, ಮಹಾ ಅಯೋಗ್ಯರು. ಒಂದು ಬೆಟಾಲಿಯನ್ ಈ ಕೆಲಸ ಮಾಡೋದು, ಇನ್ನೊಂದು ಬೆಟಾಲಿಯನ್ನು ಮಧ್ವಾಚಾರ್ಯ ಯಾವ ಊರಲ್ಲಿರ್ತಾರೋ ಆ ಊರಲ್ಲಿ ಹೋಗಿ ಅವರೇನು ಪ್ರಿಪೇರ್ ಮಾಡ್ಕೊಂಡಿರ್ತಾರಲ್ಲ ನೋಟ್ಸು, ಅದನ್ನು ಕದ್ದು ಬಿಡೋದು. ಶ್ರೀಮದಾಚಾರ್ಯರು ಸರ್ವಜ್ಞರು, ಅವರ ಅನುಗ್ರಹ ಇದ್ದಂತಹ ಅನೇಕ ಯತಿಪುಂಗವರ ಬಾಯಲ್ಲಿ ಬರುವಂತಹ ಮಾತು ಅದ್ಭುತವಾಗಿರುತ್ತೆ. ವ್ಯಾಸರಾಜರ ಬಾಯಲ್ಲಿ ಆ ಮಾತುಗಳನ್ನು ಕೇಳಿದರೆ ಯದಧೀತಂ ತದಧೀತಂ ಯದನಧೀತಂ ತದಪ್ಯಧೀತಂ ಪಕ್ಕದರ ವಿಪಕ್ಕಾನ ಅವೈಕ್ಯಮಿನ ನವೀನ ವ್ಯಾಸೇನ. ಇವರು ವ್ಯಾಸರಲ್ಲ ವೇದವ್ಯಾಸರು ಅಂಥೇಳಿ ಪಕ್ಷಧರ ಮಿಶ್ರರು ಉದ್ಗಾರವನ್ನು ತೆಗೆದಾಗ ಆ ವ್ಯಾಸರಾಜರಂತಾರೆ, ಇದು ನಂದಲ್ಲ, ಇದೆಲ್ಲವೂ ಆನಂದ ತೀರ್ಥರ ಮತದಲ್ಲಿ ಬಂದದ್ದರಿಂದ ಅಂತ. ಏ ಅದು ಪಂಚಾಂಗ ಕದ್ದು ಸೂರ್ಯೋದಯ ನಿಲ್ಲಿಸಿದ್ರು ಅಂತ ಏನೋ ಒಂದು ಗಾದೆ ಅಂತಾರಲ್ಲ, ಹಾಗೆ ಸೂರ್ಯೋದಯ ಯಾಕಾಗಿಲ್ಲ, ಪಂಚಾಂಗ ಕಳೆದೋಗಿದೆ ರೀ, ಅದಿದ್ರೆ ಆಗತ್ತೆ ಅಂದರೆ ಅಯ್ಯೋ ನಿಂತಲೇ ಅಂತಾರೆ. ಸೂರ್ಯೋದಯ ಆದಮೇಲೆ ಪಂಚಾಂಗ ಸಿಕ್ತು ನೋಡಿ, ಅಲ್ಲೇ ಬಿದ್ದಿತ್ತು ಅಂತಾರೆ ಅಷ್ಟೇ. ಹಾಗಾಗಿ ಆ ನೋಟ್ಸನ್ನೆಲ್ಲ ಕತ್ಬೇಡೋಣ. ಗ್ರಾಮೇ ಗ್ರಾಮೇ ವಾರ್ಯತಾಂ ಮಾನನೇಶಾಂ ಪೂರ್ವಂ ಪೂರ್ವಂ ಸಾಮಪೂರ್ವೈರುಪಾಯೈ ಗ್ರಂಥಾಕರ್ಷಾದಸ್ಮದೈರು ಉದ್ಯತೈರಸ್ಮದೀಯೈ. ನಮ್ಮ ಬಲಿಷ್ಠರಾದವರನ್ನು ಕಳಿಸಿ ಗ್ರಂಥಗಳನ್ನೆಲ್ಲ ಕದಿಸ್ಬೇಡ, ಹೀಗೆಲ್ಲ ಮಾಡೋಣ ಬೇಡ ಅಂದರೆ ಮಾಯಾಮಂತ್ರ ಪ್ರಯೋಗ ಮಾಡೋಣ, ಅವ್ರಿಗೆ ಮಾತೇ ಆಡ್ಲಿಕ್ಕೆ ಬರಬಾರ್ದು. ಇಷ್ಟೆಲ್ಲ ಮಾಡಿದ್ರಲ್ಲ ಯಾಕೆ ಹೀಗೆ ಮಾಡಿದ್ರು? ಹೌದಪ್ಪ, ಪ್ಯಾರಲಲ್ಲಾಗಿ ಅಯೋಗ್ಯರು ಜೊತೆಯಲ್ಲೇ ಇರ್ತಾರೆ, ಯೋಗ್ಯರ ಜೊತೆಯಲ್ಲಿ. ಅದರೆಲ್ಲ ವಿವರಣೆಯನ್ನು ಕಂಡೆನ್ಸ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ, ಅಥವಾ ಇದನ್ನು ವಿವರಣೆ ಅವ್ರು ಮಾಡಿದ್ರು. ಫಸ್ಟ್ ಪ್ರಿಪೇರ್ ಆದದ್ದಿದೆ ಅಲ್ಲ ವಾಯುಸ್ತುತಿ. ಆಕ್ರೋಶಂತೋ ನಿರಾಶಾಹ ಭಯಭರ ವಿವಶಃ ತದ್ವಾಖ್ಯಾ ಸಿಂಹನಾದೆ. ಹೇ ಆನಂದ ತೀರ್ಥ ಭಗವತ್ಪಾದರೆ, ನಿಮ್ಮ ವ್ಯಾಖ್ಯಾನವೆಂಬ ಸಿಂಹನಾದ ಅದನ್ನು ಕೇಳಿದಾಗ ಸಪದಿ ಸ ಆ ತಕ್ಷಣದಲ್ಲೇ ಯಾರು ಜಗತ್ತನ್ನು ಸುಳ್ಳು, ಜೀವಬ್ರಹ್ಮರ ಐಕ್ಯವೇ ಶಾಸ್ತ್ರದ ವಿಷಯ ಅಂತ ಹೇಳ್ತಾರೆ, ಅವ್ರಿಗೆಲ್ಲ ನಿರಾಶೆ ಆಗಿ, ಓ ಇದು ದೇಶದ ನಾಶ, ದೇಶಕ್ಕೆ ವಿಪತ್ತು ಬಂದಿದೆ, ಇಷ್ಟು ದಿವಸ ನಾವು ನಂಬಿಕೊಂಡು ಬಂದಂಥ ಸಿದ್ಧಾಂತವನ್ನು ಯಾರೋ ಹೊಸಬರು ಅಲ್ಲಗಳಿತಾ ಇದ್ದಾರೆ, ಎಲ್ಲರಿಗೂ ಹೊಸದೇ ಬೇಕಾಗಿದೆ, ಹಳೆಯದೆಲ್ಲ ಬಿಟ್ಬಿಡ್ತಾ ಇದ್ದಾರೆ ಅಂತ ನೀವೆಲ್ಲ ಎಲ್ಲ ಕಡೆ ವಿವಶ ಶ್ವಾಸಯ ಚಿನ್ನ ದರ್ಪಾಹ ದೊಸ್ತ, ಅವ್ರ ದರ್ಪ ಎಲ್ಲ ಹೋಗಿತ್ತು. ಆಕ್ರೋಶಂತಹ ಕೂಗಾಡ್ತಾ ಮಾಡ್ತಾ, ಇದು ದೇಶದ ನಾಶ ಅಂತ ವಾದ ಮಾಡ್ತಾ, ಆಶಾದಶಾಶು, ಆಶಾ ಅಂದರೆ ದಿಕ್ಕುಗಳು, ದಶ ದಿಕ್ಕುಗಳಲ್ಲಿ ಅವರು ಓಡ್ತಾ ಏನೇನೋ ಬೈಕೊಂಡು, ಇವ್ರನ್ನ ಸುಮ್ಮನೆ ಬಿಡಲ್ಲ, ಇವ್ರು ನರಕ ಆಗತ್ತೆ, ಅದಾಗತ್ತೆ ಇದಾಗತ್ತೆ ಅಂದ್ಕೊಳ್ರಿ ಅಂದರು ಶ್ರೀಮದಾಚಾರ್ಯರು. ಅಂದ್ಕೊಳ್ರಿ ಆಗಲಿ ಅಂಥೇಳಿ ಎಲ್ಲ ಕಡೆ ಅವರು ನಂದಿದ ಪರಾಕ್ರಮ, ಅವರ ಪರಾಕ್ರಮ ಎಲ್ಲ ನಂದೇ ಹೋಯಿತು ಶ್ರೀಮದಾಚಾರ್ಯರ ಆ ಮಾತುಗಳನ್ನು ಕೇಳಿದಾಗ ಅಂತ. ಇಂಥವರು ನಮ್ಮ ಆಚಾರ್ಯರು ಅಂತ ಹೇಳ್ತಾರೆ ಈ ಶ್ಲೋಕದ ಪಠನೆಯನ್ನು ಮಾಡೋದರಿಂದ. ಆಕ್ರೋಶಂತೋ ನಿರಾಶಾಹ, ಅನಿಷ್ಟ ಉಚ್ಚಾಟನೆ ಆಗತ್ತೆ. ನಮಗೇನಾದರೂ ಅನಿಷ್ಟ ಮಾಡಿಸಿದರೆ, ಇನ್ಯಾರಾದರೂ ಅನಿಷ್ಟ ಆಗಲಿ ಅಂತ ನಮಗೆ ಹರಸಿದ್ರೆ
ಈ ಪಾಪ ಆಟೋದಲ್ಲಿ ಬರ್ಕೊಂಡಿರ್ತಾರೆ ಕೆಲವರೆಲ್ಲ, ಶತ್ರುಗಳ ಆಶೀರ್ವಾದ ಅಂಥೇಳಿ ಅವರು ಆಶೀರ್ವಾದ ಎಲ್ಲಿ ಮಾಡೋ ಶತ್ರುಗಳು ಏನೋ ಬರ್ಕೊಂಡಿರ್ತಾರೆ. ಹಾಗಾಗಿ ಈ ಶ್ಲೋಕವನ್ನು ಪಠನೆ ಮಾಡೋದರಿಂದ ನಮಗೇನಾದರೂ ಅನಿಷ್ಟಗಳು ಇವು ಏಕಾದಷ್ಟು ಆಗೋದಿರತ್ತೆ, ಆ ಅನಿಷ್ಟಗಳನ್ನೆಲ್ಲ ವಾಯುದೇವರು ವಿಶೇಷವಾಗಿ ದೂರ ಮಾಡ್ತಾರೆ. ಆಕ್ರೋಶಂತೋ ನಿರಾಶ ಅನ್ನುವ ಶ್ಲೋಕದಲ್ಲಿ ವಿತತ ಶಪತಶ ಪಾಶಿವ ಶಾಂತ ಶೌರ್ಯ ಅದರ ವಿವರಣೆ, ಅದನ್ನು ಬಿಡಿಸೋದು ಹೇಗೆ ಅಂತ. ವಿತತ ಶಪಥ, ವಿತತ ಅಂದರೆ ವ್ಯರ್ಥವಾದ, ಯಾವುದು ಮಾಡಲಿಕ್ಕಾಗಲ್ಲೋ ಅದನ್ನೆಲ್ಲ ಆಡ್ತಾ ಇರೋದು, ನಾನು ಅದು ಮಾಡಿಬಿಡ್ತೀನಿ ಇದು ಮಾಡಿಬಿಡ್ತೀನಿ, ನಾನು ಎದ್ರೆ ಒಳ್ಳೆಯವನಲ್ಲ. ವಿತತ ಶಪಥ, ಕೈಲಾಗದ ಶಪಥಗಳನ್ನು ಮಾಡಿ. ವಿತತ ಶಪಥ ಶಾಪಾಶಿವಾದ, ನಾವು ವಿತತ ಶಪಥ ಶಾ ಅಂತ ನಿಲ್ಲಿಸ್ತೀವಿ, ಯತಿಭಂಗ ಬರಬಾರ್ದು ಅಂತ. ವಿತತ ಶಪಥ ಶಾಪ ಅಶಿವ, ದೊಡ್ಡವರಿಗೆ ಶಾಪವನ್ನು ಹಾಕೋದು, ಮಧ್ವರಿಗೆ ಶಾಪವನ್ನು ಹಾಕೋದು, ಅವ್ರು ಹಾಳಾಗಿ ಹೋಗಲಿ, ಅವ್ರ ಕೈ ಬೀಳಲಿ ಕಾಲು ಬೀಳಲಿ ಅಂತ. ಏನೇನೇನೇನೂ ಆಗೋದಿಲ್ಲ, ಆದರೆ ಇವರಿಗೆ ಹಾಕಿದವರಿಗೆ ತುಂಬ ಅಶಿವ, ಮಂಗ ಅಮಂಗಲ. ಆದ್ದರಿಂದ ವಿತತ ಶಪಥ ಶಾಪ ಅಶಿವ, ಹುಚ್ಚುಚ್ಚು ಪ್ರತಿಜ್ಞೆಯನ್ನು ಮಾಡಿ ಮಧ್ವರಿಗೆ ಶಾಪವನ್ನು ಹಾಕಿದ್ದರಿಂದ ಅವರು ತುಂಬ ಅಮಂಗಲರಾದರು. ಶಾಂತ ಶೌರ್ಯ, ಅವರ ಶೌರ್ಯ ಶಾಂತ ಆಯಿತು ಅಂತೀವಲ್ಲ, ದೀಪ ಶಾಂತ ಆಗಿದೆ, ಶಾಂತ ಆಗಿದೆ ಅಂದರೆ ಆರಿದೆ, ಬ್ರೈಟ್ನೆಸ್ ಎಲ್ಲ ಹೋಯಿತು ಅಂತ ಅಂಥೇಳಿ ವಿತತ ಶಪತ ಶಾಪ ಶಿವ ಅಂತೀವಿ. ಅದು ವಿತತ ಶಪತ ಶಾಪ ಶಿವ ಪ ಅಂತ, ಶಾಪ ಶಿವ. ಆಕ್ರೋಶಂತೋ ನಿರಾಶ ಭಯಭರ ವಿವಶ ಸ್ವಾಶಯ ಚಿನ್ನ ದರ್ಪ ಪಾಶಂತೋ ದೇಶ ನಾಶಸ್ತಿತಿ ಬತ ಕುದಿಯಾಂ ನಾಶ ಮಾಶ ದಶಾಶು ಧಾವಂತೋ ಶ್ಲೀಲ ಶೀಲ ವಿತತ ಶಪತ ಶಾಪ ಶಿವ ಶಾಂತ ಶೌರ್ಯ ತ್ವದ್ವ್ಯಾಖ್ಯಾ ಸಿಂಹನಾದೇ ಸಪದಿ ದದೃಶಿರೇ ಮಾಯಿ ಗೋ ಮಾಯವಸ್ತೇ.